ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕನಿಷ್ಠ 15 ರಿಂದ 20 ಸ್ಥಾನಗಳಲ್ಲಿ ರಾಜ್ಯದಲ್ಲಿ ಗೆದ್ದೇ ಗೆಲ್ಲುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸವನ್ನು ಧಾರವಾಡದ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ಹೊರಹಾಕಿದ್ದಾರೆ. ಲೋಕಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ವಿಚಾರ ಗಮನಕ್ಕೆ ಬಂದಿದೆ. ಅವರು ಮೈತ್ರಿ ಮಾಡಿಕೊಂಡರೂ ಮಾಡದೇ ಇದ್ದರೂ ರಾಜ್ಯದಲ್ಲಿ ಕಾಂಗ್ರೆಸ್ 20 ಸ್ಥಾನ ಗೆಲ್ಲಲಿದೆ ಎಂದರು. ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಆಗುತ್ತಿದೆ. ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಾಗಿತ್ತು. ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುತ್ತಿದ್ದು ಹಾವೇರಿಯಲ್ಲಿ 6 ರಿಂದ 7 ಜನರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಶೀಲನೆ ಸಭೆ ಮಾಡುತ್ತಿದ್ದೇನೆ. ಇದಲ್ಲದೆ ವಿವಿಧ ತಂಡಗಳನ್ನು ಮಾಡಿಕೊಂಡು ರಾಜ್ಯದಾದ್ಯಂತ ನಮ್ಮ ಸಚಿವರು ಶಾಸಕರು ಜನರ ಅಳಲು ಕೇಳುತ್ತಿದ್ದಾರೆ. ನಾನು ಉಡುಪಿ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೋಗುತ್ತೇನೆ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬರಗಾಲ ಎಂದು ಟ್ರೋಲ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಇದೀಗ ಮಳೆ ಆಗ್ತಾ ಇದೆ, ಮೂಢನಂಬಿಕೆ, ಮೌಢ್ಯಗಳ ಮೇಲೆ ನಂಬಿಕೆ ನನಗಿಲ್ಲ. ಪ್ರಕೃತಿಯಲ್ಲಿ ಪ್ರವಾಹ ಮಳೆ ಕೊರತೆ ಸ್ವಾಭಾವಿಕ. ಪ್ರಪಂಚದಲ್ಲಿಯೇ ವಾತಾವರಣ ಬದಲಾವಣೆ ಆಗುತ್ತಾ ಇದೆ, ಅದರಂತೆ ರಾಜ್ಯದಲ್ಲಿ ಪ್ರಕೃತಿ ಬದಲಾವಣೆ ಆಗ್ತಾ ಇದೆ ಎಂದರು. ಇನ್ನು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ಹಣ ಪಡೆಯುತ್ತಿರುವ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಿದ್ದರಾಮಯ್ಯ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಉಚಿತ. ಯಾರಾದರೂ ಹಣ ಪಡೆದರೆ ಈ ಬಗ್ಗೆ ದೂರು ಸಾಕ್ಷ್ಯಗಳು ಇದ್ದಲ್ಲಿ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಲಾಗುವುದು ಎಂದಿದ್ದಾರೆ. ಸಚಿವರು ಶಾಸಕರ ಕೆಲಸ ಮಾಡುತ್ತಿಲ್ಲವೆಂದು 30 ಜನ ಶಾಸಕರು ಪತ್ರ ಬರೆದಿರುವ ವಿಚಾರಕ್ಕೆ ಮಾತನಾಡಿದ ಅವರು, ಶಾಸಕರು ಲೆಜಿಸ್ಲೇಟಿವ್ ಪಾರ್ಟಿ ಸಭೆಯನ್ನು ಕರೆಯುವಂತೆ ಪತ್ರ ಬರೆದಿದ್ದಾರೆ. ಅದರಂತೆ ಗುರುವಾರ ಲೆಜಿಸ್ಲೇಟಿವ್ ಸಭೆಯನ್ನು ಕರೆಯಲಾಗಿದೆ, ಆದರೆ ಯಾರೂ ತಮ್ಮ ಕೆಲಸ ಮಾಡಿಕೊಡುತ್ತಾ ಇಲ್ಲ ಎಂದು ಪತ್ರ ಬರೆದಿಲ್ಲ. ಸಿಂಗಾಪುರದಲ್ಲಿ ಇದ್ದುಕೊಂಡೇ ಸರ್ಕಾರ ಅಸ್ಥಿರ ವಿಚಾರ ಗೊತ್ತಿಲ್ಲ ಎಂದು ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮೀಟಿಂಗ್ ಕರಿತೀವಿ ಎಂದ್ರಿಂದ ಅದು ಮುಂದಕ್ಕೆ ಹೋಯಿತು. ಹಾಗಾಗಿ ಮೀಟಿಂಗ್ ಕರೆದಿದ್ದೀವಿ. ನಾಳಿದ್ದು ಗುರುವಾರ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಗೊತ್ತಾಯ್ತಾ? ಸರ್ಕಾರ ಬಂದು ಇನ್ನೂ 2 ತಿಂಗಳಾಗಿರೋದಷ್ಟೇ. ಈಗ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಕರೆದಿದ್ದೀವಿ ಅಷ್ಟೇ. ದೂರೇನು ಮಾಡಿಲ್ಲ, ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ, ಕರೆದಿದ್ದೀವಿ ಅಷ್ಟೇ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿಂಗಾಪುರ್ನಲ್ಲಿ ಕುಂತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ನಡೀತಾ ಇದೆ. ಸಿಂಗಾಪುರ್ ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ, ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ. ನನಗೇನಾರ ಕೇಳದಿದ್ರು ಕೇಳಿ. ಮಳೆ ಎಲ್ಲ ಕಡೆ ಆಗ್ತಾ ಇದೆ ಈಗ, ಬಿಕಾಸ್ ನಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಕೊರತೆ ಆಯಿತು, ಮಳೆ ಬರಲಿಲ್ಲ. ಮುಂಗಾರು ಮಳೆ ಜೂನ್ ತಿಂಗಳಲ್ಲಿ ಕೈ ಕೊಡ್ತು. ಈ ಸಾರಿ ಈಗ ಜುಲೈ ತಿಂಗಳಲ್ಲಿ ನಮಗೆ ವಾಡಿಕೆ ಮಳೆಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾವೇರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ರೈತರು 6-7 ಜನ ಸತ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯಿಂದ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ರಿವ್ಯೂ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಮಳೆ ಎಲ್ಲೆಲ್ಲಿ ಬಿದ್ದಿದೆ ನಾವು ಕೂಡ ಟೀಮ್ಗಳು ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ನಾನು ಉಡುಪಿ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಹೋಗ್ತಾರೆ. ನೀನು ಇವತ್ತು ಕೃಷ್ಣ ಬೈರೇಗೌಡ ಕೊಡಗುಗೆ ಹೋಗಿದ್ದಾರೆ, ನಾನು ಇವತ್ತು ಹಾವೇರಿಗೆ ಬಂದಿದ್ದೀನಿ. ಕೃಷಿ ಸಚಿವರು ನನ್ನ ಜೊತೆ ಬಂದಿದ್ದಾರೆ ಹಾವೇರಿಗೆ. ಯಾರು ಇದು ಫ್ರೀಯಾಗಿ ಮಾಡಿಕೊಡ್ತಾ ಇರೋದು? ಯಾರು ದುಡ್ಡು ತಗೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಯಾರು ದುಡ್ಡು ತಗೊಂಡಿದ್ದಾರೆ ಅಂತ ದೂರು ಬಂದರೆ, ಸಾಕ್ಷ್ಯ ಇದ್ದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಈಗ ಮಳೆ ಆಗ್ತಾ ಇಲ್ವಾ? ಈ ನಂಬಿಕೆಗಳಿದೆ, ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಗೊತ್ತಾಯ್ತಾ? ಮೌಢ್ಯಗಳಲ್ಲಿ ನಂಬಿಕೆ ಇಲ್ಲ. ನಾವು ಬಂದ್ರೆ ಮಳೆ ಆಗುತ್ತೆ, ಅವ್ರು ಬಂದ್ರೆ ಮಳೆ ಆಗುತ್ತೆ. ಹಾಗಾದ್ರೆ ಪ್ರವಾಹ ಬಂದಿತ್ತಲ್ಲ, ಮನೆಗಳೆಲ್ಲ ಒಟ್ಟೋದ್ವಲ್ಲ, 1 ಲಕ್ಷ ಮನೆಗಳು ಕೊಚ್ಚೋದು ಮುಗು ಬಿದ್ದೋಗ್ಬಿಟ್ಟುವಲ್ಲ. ಅದಕ್ಕೆ ಏನಂತಾರೆ?
ಬಳಸಿ ಪ್ರಕೃತಿಯಲ್ಲಿ ಪ್ರವಾಹ ಮತ್ತು ಮಳೆ ಕೊರತೆಯಾಗೋದು ಸ್ವಾಭಾವಿಕ. ಮತ್ತು ಈಗ ಕ್ಲೈಮೇಟ್ ಚೇಂಜ್ ಇದೆ, ಕ್ಲೈಮೇಟ್ ಚೇಂಜು ಈಗ ಮುಂಗಾರೆಲ್ಲ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಯಿತು, ಈಗ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಯಿತು. ಕ್ಲೈಮೇಟ್ ಚೇಂಜು ಇದು ಎಲ್ಲ ಕಡೆ ಇದೆ, ಜಗತ್ತಿನ ಎಲ್ಲ ಕಡೆಯೂ ಕೂಡ ಕ್ಲೈಮೇಟ್ ಚೇಂಜ್ ಇದೆ. ಇನ್ನೇನು ಇದ್ರೆ ಹೇಳಿ. ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಒಂದಾಗಿ ತಮ್ಮದಾಗ್ತಾರಂತೆ, ನನಗೆ ಗೊತ್ತಿಲ್ಲ. ಮಾತುಕತೆ ನಡೆಸ್ತಾ ಇದ್ದಾರೆ ಅವರು, ಒಂದಾದರೆ ನಮಗೇನು ಅದು ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ನಾವು ಈ ಸಾರಿ 15-20 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ. ಅವ್ರು ಒಂದಾದರೂ ಗೆಲ್ತೀವಿ, ಒಂದಾಗದಿದ್ರೂ ಗೆಲ್ತೀವಿ. ಬ್ಯೂರೋ ರಿಪೋರ್ಟ್, ವಿನಾಯಕ ಗುಡ್ಡದಕೇರಿ, ಭಾರತ ವೈಭವ ನ್ಯೂಸ್, ಧಾರವಾಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.